हाय फ्रेंड्स ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮನೆಯಲ್ಲಿ ಹರಿಯಾಲಿ ಚಿಕನ್ ಕಬಾಬ್ ನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ನಾನು ನೋಡಿ ಈ ಪಾಲಕ್ ಸೊಪ್ಪು 2 ಕಟ್ಟು ತಗೊಂಡಿದ್ದೀನಿ ಮತ್ತೆ ಪುದೀನಾ 1 ಕಟ್ಟು ಮತ್ತೆ ಕೊತ್ತಂಬರಿ 1 ಕಟ್ಟು ಈ ಮೂರನ್ನು ನಾನು ನೀರಿನಲ್ಲಿ ವಾಶ್ ಮಾಡಿ ಇಟ್ಟಿದ್ದೀನಿ ಈಗ ಇದನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದೀನಿ नोड़ी पुदीना मत्ते कोत्तंबरी मत्ते पालक तुम्बा चेन्नागी सण्णदागी ग्रैंड माड़िदीनी नानु साइड गिड्ता इदीनी नेक्स्ट हसी मेणसिनकायी खारक्के निम्म अनुगुणवागि हाकि खार एष्टु तिंतारे अदर मेले मत्ते शुंठि नानु 1 केजि चिकन कबाब माड्ता इरोदु अदक्के नानु 2 गड्डि बेळ्ळुळ्ळि तगोंडिदीनी ಮತ್ತೆ ಇದಕ್ಕೇನೆ ರುಬ್ಲಿಕ್ಕೆ ನಾನು ಜೀರಾ ಪೌಡರ್ ಹಾಕ್ತಾ ಇದೀನಿ ಇದನ್ನು ಕೂಡ ನಾನು ಗ್ರೈಂಡ್ ಮಾಡ್ತಾ ಇದೀನಿ ಈಗ ಇದನ್ನು ಕೂಡ ಹಸಿ ಮೆಣಸಿನಕಾಯಿ ಕಾರನ್ನು ನಾನು ಗ್ರೈಂಡ್ ಮಾಡಿದೀನಿ ಮಿಕ್ಸ್ ಮಾಡ್ಲಿಕ್ಕೆ ಒಂದು ಬೌಲ್ ತಗೊಂಡಿದೀನಿ ನಾವು ನ್ಯಾಚುರಲ್ ಆಗಿ ಈ ಗ್ರೀನ್ ಕಲರ್ ನ ಮಾಡ್ತಾ ಇರೋದು ಯಾವುದೇ ಫುಡ್ ಕಲರ್ ನ ನಾನು ಸೇರಿಸ್ತಾ ಇಲ್ಲ ಇದಕ್ಕೆ ಈ ಪುದೀನಾ ಜೊತೆನೇ ನಾವು ಮೆಣಸಿನಕಾಯಿ ಶುಂಠಿ ಎಲ್ಲ ರುಬ್ಕೋಬಹುದಿತ್ತು ನಾನು ಇದು ಎಕ್ಸ್ಟ್ರಾ ರುಬ್ಬಿದಿನಿ ಯಾಕೆಂದ್ರೆ ತುಂಬಾ ಸಣ್ಣ ಇರಬೇಕಂತ ಈಗ ಇದಕ್ಕೇನೆ ನಾನು ನೋಡಿ ಒಂದು ಸ್ಪೂನ್ जीरा पौडर हाकिदे आगले इदु धनिया पौडर मत्ते वंदो नालक्रिंद ऐदु स्पून गट्टी मोसरु एरडु निंबे हण्णिन रस मत्ते रुचिगे तक्कष्टु उप्पु वंदु स्पून मेणसिन पुडी ಮತ್ತೆ ಸ್ವಲ್ಪ ಅರಿಶಿನದ ಪುಡಿ ಈಗ ಇದನ್ನೆಲ್ಲ ನಾವು ಈ ಕೈನಲ್ಲಿ ಅಥವಾ ನಿಮಗೆ ಯಾವುದರಲ್ಲಿ ಈಜಿ ಅನ್ಸುತ್ತೆ ಅದರಲ್ಲಿ ನೀವು ಮಿಕ್ಸ್ ಮಾಡಿ ಈಗ ನಾವು ಲಾಸ್ಟ್ ನಲ್ಲಿ ಈ ಕಾರ್ನ್ ಫ್ಲೋರ್ ಪುಡಿನ 4 ರಿಂದ 5 ಸ್ಪೂನ್ ಹಾಕ್ತಾ ಇದೀನಿ ಇದು ಹಾಕಲೇಬೇಕು ಇದು ಹಾಕೋದ್ರಿಂದ ತುಂಬಾನೇ ಗ್ರೇವಿ ಗಟ್ಟಿಯಾಗಿ ಥಿಕ್ ಆಗಿ ಇರುತ್ತೆ ಇವಾಗ ಇದಾಗಿದೆ ನಾನು ಇದಕ್ಕೆ ಚಿಕನ್ ಪೀಸಸ್ ಹಾಕ್ತಾ ಇದೀನಿ ತುಂಬಾ ದಪ್ಪನು ಇರಬಾರದು ಅತಿ ಸಣ್ಣನು ಇರಬಾರದು ಈ ಚಿಕನ್ ಪೀಸಸ್ ನೋಡಿ ಈ ರೀತಿ ಮೀಡಿಯಂ ರೀತಿಯಲ್ಲಿ ಇರಬೇಕು ಆಗ ತುಂಬಾ ಚೆನ್ನಾಗಿ ಒಳಗಡೆ ಎಲ್ಲ ಬಾಯಿಲ್ ಆಗುತ್ತೆ ಇದನ್ನ ನಾವು ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಿಕ್ಸ್ ಮಾಡಿದ ತಕ್ಷಣನೇ ನಾವು ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಬಾರದು टाइम इल्ला नमगे अन्नवरु हाफ एन अवर आदरू इडबेकु इल्ला नमगे स्वल्प टाइम इदे अन्नवरु ओंदु गंटेगळ काल इदन्न नीवु म्यारिनेट माडि ई चिकन गे तुंबा चेन्नागि ग्रेवि इदन्न अंटकोबेकु आग नावु इदन्न एण्णेगे हाकबेकु इवाग इदु रेडि आगिदे इदु ओंदु गंटेगळ काल हागे म्यारिनेट आगलि ಈಗ 2 ಗಂಟೆಗಳ ಕಾಲ ನಾನು ಮ್ಯಾರಿನೇಟ್ ಮಾಡಿದಿನಿ ನೋಡಿ ನೋಡ್ತಾ ಇದಿರಲ್ಲ ಟೈಮ್ ಇತ್ತಲ್ಲ ಅಂತ ನಾನು 2 ಗಂಟೆಗಳ ಕಾಲ ಇಟ್ಟಿದ್ದೆ ತುಂಬಾ ಚೆನ್ನಾಗಿ ಟೈಮ್ ಇಲ್ಲ ಅನ್ನವರು ಅರ್ಧ ಗಂಟೆ ನಾನು ಇಡಲೇಬೇಕು ಈಗ ಪಕ್ಕದಲ್ಲಿ ಆಯಿಲ್ ಬಿಸಿಯಾಗಿದೆ ಈಗ ಇದಕ್ಕೆ ನಾನು ಡೀಪ್ ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದೀನಿ ಈ ಚಿಕನ್ ಪೀಸಸ್
ಕೈಯಲ್ಲಿ ಬೇಕಾದ್ರೂ ಹಾಕಿ ಈ ರೀತಿ ಸ್ಪೂನ್ ಅಲ್ಲಿ ಬೇಕಾದ್ರೂ ಹಾಕಿ ಏನು ಅಂಟಿಸ್ಕೊಳ್ಳೋದಿಲ್ಲ ಈಗ ನಾನು ಕೈನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದು ಫ್ರೈ ಆಗಲಿ ಇವಾಗ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ ಈಗ ರೆಡಿ ಆಗಿದೆ ನಾನು ಒಂದು ಪ್ಲೇಟ್ ಗೆ ಸರ್ವ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಉಪ್ಪು ಹುಳಿ ತುಂಬಾ ಚೆನ್ನಾಗಿ ಹಿಡಿದಿದೆ ಒಂದ ಸಲ ಮನೆಯಲ್ಲಿ ನೀವು ಟ್ರೈ ಮಾಡಿ ಮತ್ತೆ ಮತ್ತೆ ಬೇಕು ಅಂತಾರೆ ಮಕ್ಕಳು ದೊಡ್ಡವರು ಎಲ್ಲ ಅಷ್ಟು ಚೆನ್ನಾಗಿದೆ ಈ ರೆಸಿಪಿ ನೋಡಿ ಹರಿಯಾಗಿ चिकन कबाब रेसिपी यारिगेला इष्ट अवरु तक्षणने लाइक माड़ी इन्नु यारु नन्न चानल गे सब्सक्राइब माड्कोंडिल्वा अवरु सब्सक्राइब माड्कोळ्ळि ई रीतिने रेसिपिगळन्न माडि निमगे तोरिस्ताने इर्तीनि थैंक यू फ्रेंड्स थैंक यू आल्